Hi friends, welcome to YouTube. Hi friends, welcome to our YouTube channel. Nimarchana nanu. Yenandre nanivattu beach madado hege anta torisukortidini. Nanu ya beach tandidini andre nanu Kolya Golden Beach anta ide. Adun tandidini. Idu tumba chanagirutte beach. Idu price bandu 300 rupees nodi illide. ಇದು ಯಾವ ತರ ಮಾಡ್ಕೊಳ್ಳೋದು ಅಂತಾನೂ ಇಲ್ಲಿ ಕೊಟ್ಟಿರ್ತಾರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ್ಯಾವ ತರ ಅಂತಾನೂ ಮನೆಯಲ್ಲೇ ನೀವು ಮಾಡ್ಕೋಬಹುದು ಇದನ್ನ 36 ಸಲಿ ಹಾಕೋಬಹುದು ಅದನ್ನು ಕೊಟ್ಟಿರ್ತಾರೆ ನೋಡಿ ಇಲ್ಲಿ 36 ಸರಿಯೇನೋ ಹಾಕೋಬಹುದು 36 ಸರಿ ಬರುತ್ತೆ ಇದು ನಿಮಗೆ ಇದು ಯಾವ ತರ ಹಚ್ಚಿಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬಾಕ್ಸ್ ನ ಓಪನ್ ಮಾಡ್ತಾ ಇದೀನಿ ಇದರಲ್ಲಿ ಎಷ್ಟು ಇದೆ ಅಂತ ನೀವು ನೋಡಬಹುದು 2 ಪೀಸಸ್ ಇದೆ ಇದು ಬೂಸ್ಟರ್ ಆಕ್ಟಿವೇಟರ್ ನೋಡಿ ಆಕ್ಟಿವೇಟರ್ ಕ್ರೀಮ್ ಕೊಟ್ಟಿದ್ದಾರೆ ಆಕ್ಟಿವೇಟರ್ ಕ್ರೀಮ್ ಬೀಚ್ ಆದ ನಂತರ ಅದು ಬೂಸ್ಟರ್ ಹಚ್ಚಿಕೋಬೇಕು ಈಗ ಎಷ್ಟು ತಗೋಬೇಕು ಅಂತ ನಾನು ಹೇಳ್ತೀನಿ ಕ್ರೀಮ್ ನ ಬರಿ ಫೇಸ್ ಗೆ ಮಾತ್ರ ಫೇಸ್ ನ ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು आक्टिवेटर तक नानु इत तुम हुषार आक्टिवेटर स्वल्प बबल्स ताला बंद कई के कईयलू कल मिक्स जास्तू हाकंग तुम हुषार अस्टे युंत स्वल्प हाकस्टे नोड़ अस्ट हाक स्वल्प नीट मिक्स ಅದು ಫುಲ್ ಗಂಟ ಗಂಟ ಇದ್ದಂಗ ಇರುತ್ತೆ ಅದೆಲ್ಲ ಫುಲ್ ಪೇಸ್ಟ್ ಆಗಬೇಕು ನೀಟಾಗಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಪೇಸ್ಟ್ ಆದಂಗ ಆಯ್ತು ಇವಾಗ ಮುಖನ ನೀಟಾಗಿ ವಾಶ್ ಮಾಡ್ಕೊಂಡು ನೋಡಿ ಫುಲ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಹೇಗೆ ಹಚ್ಚೋದು ಅಂತ ತೋರಿಸ್ತೀನಿ ಇದನ್ನ ಬ್ರಷ್ ನಲ್ಲಿ ಹಚ್ಚಬಹುದು ಆದ್ರೆ ನಾನು ಕೈಯಲ್ಲೇ ಹಚ್ಚಕತ್ತಿದ್ದೀನಿ ಕೈಯಲ್ಲಿ ಹಚ್ಚಕಂದ್ರೆ ನೀಟಾಗಿ ಹಚ್ಚಕೋಬಹುದು ಅಂತ ಕೈಯಲ್ಲಿ ಹಚ್ಚಿ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಕಣ್ಣತ್ರ ಸ್ವಲ್ಪ ಜೋಪಾನ ಹಾಗೆ ಇಲ್ಲಿ ಕೆಳಗಡೆ ಕೂದಲಿಗೂ ಟಚ್ ಮಾಡ್ಕೋಬೇಡಿ ಜಾಸ್ತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಹಿಂಗ ಬರುತ್ತೆ ಇದು ಎರಡನೇದು ನಾನು ಹಾಕಿ ಮಿಕ್ಸ್ ಮಾಡೋ ನಾನು ಆಕ್ಟಿವೇಟರ್ನ ಅದು ಸ್ವಲ್ಪ ಜೋಪಾನ ಅದು ಸ್ವಲ್ಪ ಹಚ್ಚಕಬೇಕು ಜಾಸ್ತಿ ಹಚ್ಚಂಗಿಲ್ಲ ಹಾಕಂಗಿಲ್ಲ ಕ್ರೀಮ್ ಗೆ ಕೈಯೇ ಸುಟ್ಟಂಗ ಆಗುತ್ತೆ ನೋಡಿ ಹೀಗೆ ಅಪ್ಲೈ ಮಾಡ್ಕೋಬೇಕು ನೀಟಾಗಿ ನಿಮಗೆ ಎಷ್ಟು ನಿಮಿಷ ಬೇಕು ಜಾಸ್ತಿ ಹೊತ್ತು ಬಿಡಬಾರದು ನಾನು 20 ಮಿನಿಟ್ಸ್ ಬಿಡ್ತೀನಿ ಅಷ್ಟೇ ಜಾಸ್ತಿ ಬಿಟ್ಬಿಟ್ರೆ ಫುಲ್ಲು ಕೆಂಚಾಗಿಬಿಡುತ್ತೆ ಕೂದಲು ಬಿಸಿಲಿಗೆಲ್ಲ ಬೀಚ್ ಮಾಡ್ಸಿದ್ದಾರೆ ಅಂತ ಗೊತ್ತಾಗುತ್ತೆ ಈಗ ನಾನು ಈ ತರ ಹಾಕೊಂಡು 20 ಮಿನಿಟ್ ಬಿಟ್ಟು ವಾಶ್ ಮಾಡಿದ್ರೆ ಏನು ಗೊತ್ತಾಗಲ್ಲ ನೋಡಿ ಈ ತರ ಹಚ್ಕೊಳ್ಳಿ ಉಬ್ಬಿಗೆ ಟಚ್ ಮಾಡ್ಕೋಬೇಡಿ ಟಚ್ ಮಾಡಿದ್ರೆ ಕೆಂಚಾಗುತ್ತೆ ಉಬ್ಬು ಅದಕ್ಕೆ ನೋಡಿ ನಿಧಾನಕ್ಕೆ ನೀಟಾಗಿ ಹಚ್ಕೊಳ್ಳಿ ನೋಡಿ ಈ ತರ ಇದು ಏನಕ್ಕಪ್ಪ ಅಂದ್ರೆ ಮುಖ ಟ್ಯಾನ್ ಆಗಿರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಅಂತ ನಿಮಗೆ ತೋರಿಸ್ತಾ ಇರೋದು ನಾನು 40 ಇಯರ್ಸ್ ಇರೋರು ಮಾತ್ರ ಯಾವಾಗಲೂ ಮಾಡ್ಸ್ಕೊಂಡ್ರೆ ಏನು ಆಗಲ್ಲ ಏಜ್ ಸ್ವಲ್ಪ ಕಮ್ಮಿ ಇರೋರು ಒಂದು ವರ್ಷಕ್ಕೆ 2 ಸತಿ 3 ಸತಿ ಮಾಡ್ಸಿದ್ರೆ ಪರವಾಗಿಲ್ಲ ಅದರ ಫಂಕ್ಷನ್ ಗೆಲ್ಲ ಫುಲ್ ಈ ತರ ಫುಲ್ ಹಚ್ಚಿಕೋಬೇಕು ನೋಡಿ ಈ ತರ ಹಚ್ಚಿಕೊಂಡ್ಬಿಟ್ಟು 20 ಮಿನಿಟ್ಸ್ ಬಿಡಿ ಹಾಗೆ ಕಣ್ಣ ಮುಚ್ಚಿ ಹಿಂಗೆ ಮುಚ್ಚಿ 20 ಮಿನಿಟ್ಸ್ ಆಗೋವರೆಗೂ ಹಿಂಗೆ ಮುಚ್ಚಿರಿ ಕಣ್ಣು ಬಿಟ್ರೆ ಸ್ವಲ್ಪ ಉರಿಯುತ್ತೆ ಕಣ್ಣೀರ್ ಬಂದಂಗ ಆಗುತ್ತೆ ಅದಕ್ಕೆ ಕಣ್ಣ ನಿಧಾನಕ್ಕೆ ಹಿಂಗೆ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಮನೆ ಕಂದಿರಿ 20 ಮಿನಿಟ್ಸ್ ಆಗಿದ ತಕ್ಷಣನೇ ವಾಶ್ ಮಾಡೋದು ನಾನು ನಿಮಗೆ ತೋರಿಸ್ತೀನಿ
ಈ ತರ ಡ್ರೈ ಆಗಿದೆ 20 ಮಿನಿಟ್ಸ್ ಇಟ್ಕೋಬೇಕು ಅಷ್ಟೇ ಸಾಕು ನನಗೆ ಅಷ್ಟೇ ಸಾಕು ಅಂತ ನಾನು ಅಷ್ಟೇ ಇಟ್ಕೊಂಡೆ ಜಾಸ್ತಿ ಇಟ್ಕೊಂಡ್ರೆ ಫುಲ್ಲಿ ಲೇಯರ್ ಗಳು ಇರುತ್ತಲ್ಲ ಇಲ್ಲೆಲ್ಲ ಫುಲ್ ಕೆಂಚಕ ಆಗಿಬಿಡುತ್ತೆ ಬಿಸಿಲು ಬಂದ್ರೆ ಕೆಂಚು ಕಾಣುತ್ತೆ ಹಿಂಗೆ ವಾಶ್ ಮಾಡ್ಕೋಬೇಕು ಹಿಂಗೆ ಒರೆಸ್ಕೊಳ್ಳಿ ಇದು ಮುಖ ಫುಲ್ ಟ್ಯಾನ್ ಆಗಿರುತ್ತಲ್ಲ ಅಚ್ಚಕಂದ್ರೆ ಫುಲ್ ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ ಇನ್ನೊಂದು ವಿಷಯ ಹೇಳ್ತಿದೀನಿ ಇದು ಏನಂದ್ರೆ ಸಂಜೆ ಹೊತ್ತು ತಚ್ಚಿಕೊಂಡ್ಬಿಟ್ಟು ಫುಲ್ ಡ್ರೈ ಆದ್ಮೇಲೆ ಒರೆಸ್ಬಿಟ್ಟು ಮನೆಕಂದ್ರೆ ಬೆಸ್ಟ್ ಯಾಕೆ ಅಂದ್ರೆ ಇದಕ್ಕೆ ಸೋಪ್ ಹಚ್ಚಂಗಿಲ್ಲ ಇವತ್ತು ಕ್ರೀಮ್ ಹಚ್ಚಂಗಿಲ್ಲ ನೀವು ಇದನ್ನ ಹಚ್ಚಿದ್ಮೇಲೆ ಇನ್ನೊಂದು ವಿಷಯ ನೋಡಿ ಇದು ಆಕ್ಟಿವ್ ಕ್ರೀಮ್ ಜೊತೆಗೆ ಇದನ್ನ ಹಾಕಬೇಕು ಇದನ್ನ ನಾನು ಸಾರಿ ಸಾರಿ ಹೇಳ್ತಿದೀನಿ ಇದು ಆಕ್ಟಿವೇಟರ್ ಇದು ತುಂಬಾ ಹುಷಾರಾಗಿರಬೇಕು ಜಾಪಾನ ಇದು ಇದು ಸ್ವಲ್ಪ ಹಾಕಬೇಕು ಅಷ್ಟೇ ಚಿಟಕೆ ಅಷ್ಟು ಕೈಯಲ್ಲಿ ಮುಟ್ಟಿದ್ರೆ ಕೈಯೆ ಬಬಲ್ಸ್ ತರ ಬರುತ್ತೆ ಫುಲ್ ಬೊಬ್ಬೆ ತರ ಆಗುತ್ತೆ ಇದು ಆ ಮಕ್ಕಳ ಕೈಗೆಲ್ಲ ಸಿಗಂಗಿಲ್ಲ ಇದು ನಿಮಗೆ ಹೇಳ್ತಾ ಇದೀನಿ ನೋಡಿ ಇದನ್ನ ಮಾತ್ರ ಹಾಕಣುವಾಗ ಕ್ರೀಮಿಗೆ ಹುಷಾರಾಗಿ ಹಾಕಳಿ ನೋಡಿ ಈ ತರ ಫೇಸ್ ನ ಕ್ಲಿಯರ್ ಮಾಡ್ಕೊಳ್ಳಿ ಹಿಂಗೆ ನೋಡಿ ಬೀಚ್ ತು ವಾಶ್ ಮಾಡಿದ ಮೇಲೆ ಇದು ಸಿರಂ ಕೊಟ್ಟಿದ್ದಾರೆ ಇದನ್ನ ಹಚ್ಚಿಕೋಬೇಕು ಇದು ಯಾವ ತರ ಹಚ್ಚಿಕೊಳ್ಳೋದು ಅಂತ ನಾನು ತೋರಿಸ್ತೇನೆ ಇದು ಇನ್ನೂ ಒಂಚೂರು ಶೈನಿ ಆಗಿ ಕಾಣಕ್ಕೆ ನೋಡಿ ಇಷ್ಟು ಹಾಕಂದ್ರೆ ಸಾಕು ಈಗ ಇದನ್ನ ಹಿಂಗೆ ಅಪ್ಲೈ ಮಾಡ್ಕೋಬೇಕು ನಾನು ಮದುವೆ ಫಂಕ್ಷನ್ ಇದ್ರೆ ಮಾತ್ರ ಮಾಡ್ಕೋತೀನಿ ಯಾವಾಗಲೂ ಮಾಡ್ಕೊಳ್ಳಲ್ಲ ಬೀಚ್ನ ನೋಡಿ ಈ ತರ ಮಸಾಜ್ ಕೊಡ್ಕೋಬೇಕು ಕಿವಿಗೆ ಹಿಂಗೆ ನೋಡಿ ಈ ತರ ಮಸಾಜ್ ಕೊಡ್ಕೋಬೇಕು ಶಿರಾಮ್ ಹಿಂಗೆ ಹಚ್ಕೋಬೇಕು ಅದಾದ್ಮೇಲೆ ಇವತ್ತು ಸೋಪು ಕ್ರೀಮು ಏನು ಯೂಸ್ ಮಾಡಬೇಡಿ ಫೇಶಿಯಲ್ ತರ ಹಿಂಗೆ ನೋಡಿ ಅದಾದ್ಮೇಲೆ ಹಚ್ಕಂದೆ ಈ ತರ ಲುಕ್ ಕೊಡ್ತಿದೆ ಇವತ್ತು ನಾನು ನಿಮ್ಗೆಲ್ಲರಿಗೂ ಕೂಡ ಆರ್ಟಿಫಿಷಿಯಲ್ ನೈಲ್ಸ್ನ ತೋರಿಸ್ತಾ ಇದ್ದೀನಿ ನಮ್ಮಮ್ಮ ಆಲ್ರೆಡಿ ನಿಮಗೆ ಇವಾಗ ಬೀಚ್ ತೋರಿಸಿದ್ದಾರೆ ಇವಾಗ ನಾನು ನಿಮಗೆ ಆರ್ಟಿಫಿಷಿಯಲ್ ನೈಲ್ ತೋರಿಸ್ತಾ ಇದ್ದೀನಿ ಫಸ್ಟ್ ಬಂದು ನಾನು ಈ ನೈಲ್ನ ತೋರಿಸ್ತಾ ಇದ್ದೀನಿ ಇದು ಬಂದು 150 rupees ಸಮಥಿಂಗ್ ಇದೆ ಇದು ಕೂಡ ತುಂಬ ಚೆನ್ನಾಗಿದೆ ಇದು 100 ನೈಲ್ಸ್ ಸೆಟ್ ಬರುತ್ತೆ ಮತ್ತು ಇದಕ್ಕೆ 2 ಗಮ್ಸ್ ಕೊಡ್ತಾರೆ ಎಸ್ 2 ಗಮ್ಸ್ ಕೊಡ್ತಾರೆ ಮತ್ತು ಈ ನೈಲ್ಸ್ ಕೊಡ್ತಾರೆ ಓಪನ್ ಮಾಡಿದೆ ಇಲ್ಲಿ 5 ಕಂಟೈನರ್ಸ್ ಇದೆ ಇಲ್ಲಿ 1 2 3 4 5 ಇದೆ ಒಂದು ಹ್ಯಾಂಡ್ಗೆ ಇನ್ನೊಂದು ಹ್ಯಾಂಡ್ಗೆ ರೈಟ್ ಸೈಡ್ ಹ್ಯಾಂಡು ಲೆಫ್ಟ್ ಸೈಡ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ ಇದು ಒಂದು ಬಾಕ್ಸ್ ಒಳಗೆ ಎಷ್ಟಿರುತ್ತೆ ಅಂದರೆ 10 ಇರುತ್ತೆ ಒಂದು ಬಾಕ್ಸ್ ಒಳಗೆ 10 ಇದೆ ತುಂಬ ಚೆನ್ನಾಗಿದೆ ನಮಗೆ ಬೇಕು ಅಂದರೆ ನಾವು ಈ ಟೈಪ್ ನೈಲ್ ಪಾಲಿಶ್ನು ಕೂಡ ಅಪ್ಲೈ ಮಾಡ್ಕೋಬೋದು ಇಲ್ಲ ಅಂದರೆ ನಾವು ಹಂಗೆ ಪ್ಲೈನ್ ಹಾಕೊಳ್ತೀವಿ ಅಂದರೆ ಪ್ಲೈನು ಕೂಡ ಹಾಕೋಬೋದು ಇದು ಕೂಡ ತುಂಬ ಚೆನ್ನಾಗಿದೆ ನನಗೂ ಕೂಡ ಇಷ್ಟ ಆಯಿತು ನಮ್ಮ ಅಮ್ಮಗೂ ಕೂಡ ಇಷ್ಟ ಆಯಿತು ಇದು ಬಂದು ನಾವು ಬೈ ಮಾಡಿದ್ದು ಮೀಶೋದಲ್ಲಿ ಮತ್ತು ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ ಇದು ಕೂಡ ನೈಲ್ನೇ ತುಂಬ ಚೆನ್ನಾಗಿದೆ ಈ ನೈಲು ಕೂಡ ಇದನ್ನ ನಾವು ಬೈ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಹೆಂಗೆ ಯೂಸ್ ಮಾಡ್ಬೋದು ಇದನ್ನ ಅಂತ ಓಕೆ ಇದನ್ನ ತೋರಿಸ್ತೀನಿ ನಾನೀಗ ಸ್ಟಾರ್ಟಿಂಗೇ ಅವ್ರು ಇದರಲ್ಲಿ ಗಮ್ ಕೊಟ್ಟಿರ್ತಾರೆ ಇದರ ಸ್ಟಾರ್ಟಿಂಗೇ ಅವ್ರು ಗಮ್ ಕೊಟ್ಟಿರ್ತಾರೆ ಮತ್ತೆ ಈ ಗಮ್ನ ಕೂಡ ಕೊಟ್ಟಿರ್ತಾರೆ ಇದರಲ್ಲಿ 2 ಎಕ್ಸ್ಟ್ರಾ ಇರುತ್ತೆ ಎರಡೆರಡಿಗೂ ಸೇರಿ ಇದನ್ನು ನಿಮಗೆ ಹಾಕೊಂಡ್ಬಿಟ್ಟು ತೋರಿಸಿ ಓಕೆ ಫ್ರೆಂಡ್ಸ್ ನಾನು ಹಾಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮತ್ತು ನಾನು ಹೇಳಿದ್ನಲ್ಲ 2 ಎಕ್ಸ್ಟ್ರಾನು ಕೂಡ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಗಮ್ಮು ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿದೆ
ಆಮೇಲೆ ಇನ್ನೊಂದು ತೋರಿಸ್ತಾ ಇದೀನಿ ನಾನು ನಿಮಗೆಲ್ಲರಿಗೂ ಕೂಡ ಇದು ಐಕಾನಿಕ್ ಕಂಪನಿದು ಹೈಲೈಟರ್ ಇದು ಕೂಡ ಹೆಂಗ್ ಯೂಸ್ ಮಾಡೋದು ಅಂತ ಕೂಡ ನಾನು ತೋರಿಸ್ತೀನಿ ಇವಾಗ ಈತ ಕೊಟ್ಟಿದ್ದಾರೆ ನಾನು ಜಾಸ್ತಿ ತಗೊಳೋದಿಲ್ಲ ನಾವು ಸ್ವಲ್ಪ ತಗೊಂಡು ಈಟೆಕ್ ಮಾಡ್ಕೊಂಡು ಓಕೆ ಇಲ್ಲಿಗೂ ಕೂಡ ಅಪ್ಲೋಡ್ ಅಪ್ಲೈ ಮಾಡ್ಬೋದು ನೋಟ್ಸ್ಗೂ ಕೂಡ ನೀಟಾಗಿ ನೋಸ್ ಮತ್ತೆ ನಾವು ಇಲ್ಲಿ ಚಿಕ್ಸ್ಗೆಲ್ಲ ಹತ್ರ ಹಾಕಿರ್ತೀವಲ್ಲ ಅಲ್ಲಿ ನೀಟಾಗಿ ರಬ್ ಮಾಡ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಹೈಲೈಟ್ ಆಗಿ ಕಾಣ್ತಿದೆ ಇದು ಅಂತ ಆಮೇಲೆ ನೋಸ್ ಮೇಲೂ ಕೂಡ ಅಪ್ಲೈ ಮಾಡಿದ್ದೀನಿ ಇಲ್ಲಿ ನೋಸ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂತ ಮತ್ತೆ ಇಲ್ಲೂ ಕೂಡ ನೋಡ್ಬೋದು ನೀವು ಈ ಹೈಲೈಟರ್ ಕೂಡ ತುಂಬ ಚೆನ್ನಾಗಿದೆ ನನಗೂ ನಮ್ಮ ಅಮ್ಮಗೆ ಇಬ್ಬರಿಗೂ ಕೂಡ ಇಷ್ಟ ಆಯಿತು ಈ ನಿಮಗೆ ಆಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಹಾಕೋದು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಆವಾಗ ನೀವು ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಕೊಡ್ಬೋದು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಬಾಯ್